ಎಲ್ರಿಗೂ ನಮಸ್ಕಾರ. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ. ಟಿಇಟಿ ಪರೀಕ್ಷೆಗಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಆನ್ಲೈನ್ ಮುಖಾಂತರ 14/7/2023 5/8/2023 ಕೂಡ ಆನ್ಲೈನ್ ಮೂಲಕ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿದೆ. ಯಾರೆಲ್ಲ ಟಿಇಟಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಆಕಾಂಕ್ಷಿಗಳಿದ್ರಿ, ಈ ಒಂದು ಸುವರ್ಣ ಅವಕಾಶವನ್ನು ನಿಮಗಾಗಿ ಬಳಸ್ಕೊಳ್ಳಿ. ಜೊತೆಗೆ ಟಿಇಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಲವಾರು ತರಗತಿಗಳನ್ನು ಕೂಡ ಮಾಡಲಾಗಿದೆ. ಪ್ಲೇಲಿಸ್ಟ್ನಲ್ಲಿ ಅದನ್ನು ನೀವು ವೀಕ್ಷಿಸಬಹುದು. ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತಂದ್ರೆ ನೀವು ವೆಬ್ಸೈಟ್ ಏನಿದೆ, ವೆಬ್ಸೈಟ್ schooleducation.kr.nic.in, ಇಲ್ಲಿಗೆ ವೆಬ್ಸೈಟ್ಗೆ ಹೋದರೆ ನೀವು ಪೂರ್ಣ ಮಾಹಿತಿಯನ್ನು ನೀವು ಪಡ್ಕೋಬಹುದು. ನಾನು ಈಗಾಗಲೇ ಹೇಳಿದೆ, 14/7/2023 5/8/2023 ಕೂಡ ಈ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ. ಪ್ರತಿನಿತ್ಯ ಕೂಡ 2-3 ಗಂಟೆ ಅಭ್ಯಾಸ ಮಾಡಿದ್ರೆ ಖಂಡಿತ ಟಿಇಟಿ ಪರೀಕ್ಷೆ ತುಂಬ ಸುಲಭವಾಗಿ ಹೆಚ್ಚು ಅಂಕಗಳೊಂದಿಗೆ ನೀವು ಉತ್ತೀರ್ಣ ಆಗಬಹುದು. ಯಾಕೆಂದರೆ ಈ ಅಂಕಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಏನು ಅಂಕಗಳನ್ನ ತಗೋತೀರಿ, ಹೆಚ್ಚಿನ ಅಂಕಗಳನ್ನ ತಗೊಂಡ್ರೆ ತುಂಬ ಒಳ್ಳೆಯದು ಮುಂದಿನ ದಿನಗಳಲ್ಲಿ. ಇನ್ನು ಪರೀಕ್ಷಾ ಶುಲ್ಕದ ವಿವರ ಈ ರೀತಿ ಇದೆ, ನೋಡ್ಕೋಬಹುದು. ಪತ್ರಿಕೆ 1 ಅಥವಾ ಪತ್ರಿಕೆ 2 ಮಾತ್ರ, ಪತ್ರಿಕೆ 1 ಹಾಗೂ ಪತ್ರಿಕೆ 2 ಈ ರೀತಿಯಾಗೂ ಕೂಡ ಇರುತ್ತೆ. ನಾವು ಯಾವ ಪತ್ರಿಕೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಇಲ್ಲಿ ಈಗಾಗಲೇ ಪರೀಕ್ಷಾ ಶುಲ್ಕದ ವಿವರವನ್ನು ಕೂಡ ನೀಡಲಾಗಿದೆ. ಇದರ PDF ಕೂಡ ನಾನು ಗ್ರೂಪಿಗೆ ಹಾಕ್ತೀನಿ, ಟೆಲಿಗ್ರಾಮ್ ಗ್ರೂಪಿಗೆ. ಅಲ್ಲಿ ವಿವರವಾಗಿ ನೀವು ತಿಳ್ಕೊಳ್ಬೋದು. ಇನ್ನು ಪರೀಕ್ಷೆ ಯಾವ ರೀತಿ ನಡೆಯುತ್ತೆ ಅಂತ ನೋಡೋಣ. ಜೊತೆಯಲ್ಲಿ ವಿದ್ಯಾರ್ಹತೆಯನ್ನು ನಾವು ನೋಡ್ಬೋದು. ಪರೀಕ್ಷೆಯನ್ನು ಬರೆಯೋದಕ್ಕೆ ಯಾವುದನ್ನು ಕೇಳಲಾಗಿದೆ, ವಿದ್ಯಾರ್ಹತೆ ಏನಿರಬೇಕು ಅಂತ ಇಲ್ಲಿ ನೋಡ್ಬೋದು. ವಿದ್ಯಾರ್ಹತೆಯನ್ನು ನೋಡ್ಕೊಳ್ಳಿ. ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ಅಂಶ ಇದು, ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಯಾವ ಸ್ವರೂಪದ ಅನ್ನೋಂಥದ್ದು ಬೇಕಿಲ್ಲಿ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪ್ರತಿ ಪ್ರಶ್ನೆಗೆ ಅಂಕ 1 150 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳಿರುತ್ತೆ, ಬಹು ಆಯ್ಕೆಯ ಮಾದರಿಯಿಂದ ಆಗಿರುತ್ತೆ. ನೋಡಿ, ಪತ್ರಿಕೆ 1-5 ಬೋಧಿಸಲ್ಪಡುವ ಶಿಕ್ಷಕರಿಗಾಗಿ, ಪತ್ರಿಕೆ 2-6 ಬೋಧಿಸಲ್ಪಡುವ ಶಿಕ್ಷಕರಿಗಾಗಿ. 3/9 ಪರೀಕ್ಷಾ ದಿನಾಂಕವನ್ನು ನಿಗದಿಪಡಿಸಿದರೆ ಪರೀಕ್ಷಾ ಸಮಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾರೆಲ್ಲ GPSTR ಬರೀತೀರಿ ಅವ್ರಿಗೆ TET ಅಗತ್ಯ ಇರುತ್ತೆ. ಸದ್ಯಕ್ಕೆ HSTR ಬರೆಯೋದಕ್ಕೆ ಈ ಅರ್ಹತೆಯನ್ನು ಕೇಳಲಾಗಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಕೇಳ್ಬೋದು. ನೀವು ಕೂಡ ಪರೀಕ್ಷೆಯನ್ನು ಉತ್ತೀರ್ಣ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಇದು ಪತ್ರಿಕೆ 1 ಮಾದರಿಯಾಗಿರುತ್ತೆ. ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಟ್ಟು ಅಂಕಗಳು 150 ಯಾವೆಲ್ಲ ಅಂಶಗಳಿದೆ ಅದನ್ನು ನೋಡ್ತಾ ಬನ್ನಿ. ಪತ್ರಿಕೆ 1 ಬರೆಯುವಂಥವ್ರು, ನಂತರ ಪತ್ರಿಕೆ 2 ಬರೆಯುವಂಥವ್ರಿಗೆ ಈ ರೀತಿಯಾಗಿ ವಿಷಯಗಳನ್ನು ವಿಭಾಗ ಮಾಡಲಾಗಿದೆ. ನಂತರ ಈ ದಿನಾಂಕಗಳು ನಮಗೆ ತುಂಬಾ ಮುಖ್ಯ. ಅರ್ಜಿಯನ್ನು ಸಲ್ಲಿಸುವಂತಹ ದಿನಾಂಕ, ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ, ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಡೋದಕ್ಕೆ ಅವಧಿಯನ್ನು ಕೊಡಲಾಗಿದೆ, ಇನ್ನು ಪರೀಕ್ಷಾ ದಿನಾಂಕ. ಈ ದಿನಾಂಕಗಳು ನಮಗೆ ತುಂಬ ಮುಖ್ಯ. ಅದೇ ರೀತಿ ಪರೀಕ್ಷಾ ವೇಳಾಪಟ್ಟಿನೂ ಕೂಡ ಈಗಾಗಲೇ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಇದಿಷ್ಟನ್ನು ಕೂಡ PDF ನಾನು ಟೆಲಿಗ್ರಾಮ್ ಗ್ರೂಪ್ಗೆ ನಾನು ಹಾಕ್ತೇನೆ. ಜೊತೆಗೆ TET ಪರೀಕ್ಷೆಯ ತರಗತಿಗಳನ್ನು ಕೂಡ ಇದ್ರ ಜೊತೆಗೆ ಹಾಕಿರ್ತೀನಿ ನೋಡಿ. ಇನ್ನೂ ಹೆಚ್ಚಿನ ಅಗತ್ಯತೆ ಇದ್ದರೆ ತರಗತಿಗಳ ಅಗತ್ಯತೆ ಕಾಮೆಂಟ್ ಮಾಡಿ, ಏನು ಸಾಧ್ಯ ಆಗುತ್ತೋ ಆ ತರಗತಿ ಮಾಡ್ತೀನಿ ಅಂತ ಹೇಳ್ತಾ ವಂದನೆಯೊಂದಿಗೆ ಲಕ್ಷ್ಮೀ ಅಭಿರಾಮ್.